ಚಾಣಕ್ಯ ನೀತಿ ಬರೀ ಸ್ತ್ರೀ ಪುರುಷರು ಸಂಸಾರಸ್ಥರಿಗಾಗಿ ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಚಾಣಕ್ಯರು ಕೆಲ ಮಾತುಗಳನ್ನ ಹೇಳಿದ್ದಾರೆ. ಅದೇನು, ವಿದ್ಯಾರ್ಥಿಗಳು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿದ್ಯಾರ್ಥಿಯಾದವನು ವಿದ್ಯೆಯ ಕಡೆ ಗಮನ ನೀಡಿದರೆ ಉತ್ತಮ, ಅವನು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾನೆ. ಅದನ್ನು ಬಿಟ್ಟು ಯಾವ ಕಡೆ ಗಮನ ಹರಿಸಬಾರದೋ ಅಂಥ ಕಡೆ ಗಮನ ಹರಿಸಿದರೆ ಆತನ ಭವಿಷ್ಯವೇ ಹಾಳಾಗಿ ಹೋಗುತ್ತದೆ. ಹಾಗಾದ್ರೆ ಚಾಣಕ್ಯರು ವಿದ್ಯಾರ್ಥಿಗಳು ಯಾವ ಕಡೆಗೆ ಗಮನ ಕೊಡಬಾರದು ಎಂದಿದ್ದಾರೆ ಅಂತ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ವಯಸ್ಸಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚು ಪ್ರೀತಿ ಪ್ರೇಮದ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತದೆ. ಆದ್ರೆ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡರೆ ಆತ ಉತ್ತಮ ವಿದ್ಯಾರ್ಥಿಯೂ ಆಗಬಲ್ಲ, ಉತ್ತಮ ಮನುಷ್ಯನೂ ಆಗಬಲ್ಲ. ಎರಡನೆಯದಾಗಿ, ಕೆಟ್ಟ ಚಟಗಳಿಂದ ವಿದ್ಯಾರ್ಥಿ ದೂರವಿರಬೇಕು. ಬೀಡಿ, ಸಿಗರೇಟ್, ಮದ್ಯಪಾನ, ಹೆಣ್ಣಿನ ಚಟ ಮುಂತಾದ ಚಟಗಳಿಂದ ವಿದ್ಯಾರ್ಥಿ ದೂರವಿದ್ದರೆ ಉತ್ತಮ. 16ರಿಂದ 21ನೇ ವಯಸ್ಸಿನ ಒಳಗೆ ಮಕ್ಕಳು ಇಂತಹ ಚಟಕ್ಕೆ ಗುರಿಯಾಗುತ್ತಾರೆಂದು ಹೇಳಲಾಗಿದೆ. ಅಂಥ ಸಮಯದಲ್ಲಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡರೆ ಆ ವಿದ್ಯಾರ್ಥಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಯೋಗ್ಯನಾಗಿರುತ್ತಾನೆ. ಮೂರನೆಯದಾಗಿ, ಸಿಟ್ಟು. ವಿದ್ಯಾರ್ಥಿಗಳಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿದೆ. ಚಿಕ್ಕವರಿದ್ದಾಗಿಂದನೇ ತಾಳ್ಮೆಯಿಂದಲೂ ಮಕ್ಕಳು ಕಲಿತರೆ ಅವರು ಸಂಸಾರಸ್ಥರಾದಾಗ ಆ ತಾಳ್ಮೆ ಕೆಲಸಕ್ಕೆ ಬರುತ್ತದೆ. ಅಲ್ಲದೆ ವೃತ್ತಿ ಜೀವನ, ವ್ಯಾಪಾರ, ವ್ಯವಹಾರದ ಸಮಯದಲ್ಲೂ ಕೂಡ ಅದು ಕೆಲಸಕ್ಕೆ ಬರುತ್ತದೆ. ನಾಲ್ಕನೆಯದಾಗಿ, ಹಣದ ಮೋಹವಿರಬಾರದು. ಕೆಲವರು ಕೆಲಸ ಮಾಡುತ್ತಾ ಅದರಿಂದ ಬಂದ ದುಡ್ಡಿನಿಂದ ವಿದ್ಯೆ ಕಲಿಯುತ್ತಾರೆ. ಆದರೆ ಮತ್ತೆ ಕೆಲವರು ದುಡಿದರೆ ದುಡ್ಡು ಸಿಗುತ್ತದೆ ಎಂಬ ಕಾರಣಕ್ಕೆ ಕಲಿಕೆಯನ್ನೇ ಅರ್ಧಕ್ಕೆ ಮೊಟಕುಗೊಳಿಸಿ ದುಡ್ಡಿನ ಹಿಂದೆ ಓಡುತ್ತಾರೆ. ಇದು ತಪ್ಪು ಎನ್ನುತ್ತಾರೆ ಚಾಣಕ್ಯರು. ಇನ್ನು ಜೀವನದಲ್ಲಿ ಎಂಜಾಯ್ಮೆಂಟ್ ಅನ್ನೋದು ಇರಬೇಕು. ಆದ್ರೆ ವಿದ್ಯಾರ್ಥಿಗಳು ಅದರ ಬಗ್ಗೆ ಸ್ವಲ್ಪ ಕಡಿಮೆ ಗಮನ ಕೊಡುವುದೇ ಉತ್ತಮ. ಅಲಂಕಾರ, ತಿರುಗಾಟ ಇತ್ಯಾದಿ ಕೆಲಸಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಕಡಿಮೆಯಾದರೆ ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.